कृषा ऑन मड़ो कृषा ना नौने मर सावे की मनले कृषा क्या चले हालात हो किधर आई मनले ले बदलावणे शीघ्रदल्ली साधिसलु अपार उत्साह निरीक्षेगिंत निभायिसलु खुशियिंदा पाल्गोळ्ळुविरि परिहारद योचने बेड ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸ್ವೀಕರಿಸುವ ಸ್ವಭಾವ ನಿಮ್ಮದು ಹೌದಾ ಆಗೋದೆಲ್ಲ ಒಳ್ಳೆದೇ ಆಗುತ್ತೆ ಇನ್ನು ಸ್ವಲ್ಪ ದಿವಸ ಅಷ್ಟೇ ನಾನು ಹೊಸ ಮನೆ ತಗೊಂಡು ಆ ಬಾಲ್ಕನಿ ಕೂತ್ಕೊಂಡು ಈ ನ್ಯೂಸ್ ಪೇಪರ್ಗಳನ್ನೆಲ್ಲ ನಾನು ನಂಬಲ್ಲ ಅದರಲ್ಲೂ ನೆನ್ನೆ ನ್ಯೂಸ್ ಪೇಪರ್ ಆಗಿದ್ರೆ ನೆನ್ನೆದೆ ಪಾತ್ರೆ ತೊಳಿತ್ಯಾ ನಾನು ಪೂಜೆ ರೂಮ್ ಕ್ಲೀನ್ ಮಾಡ್ತೀನಿ ತ್ರಿಷಾ ಬಾಗಿಲು ತೆಗಿ ತ್ರಿಷಾ ಎಸ್ ಇದು ಇದು ತ್ರಿಸುರವನ ತ್ರಿಸುರವನ್ ಡೋರ್ ಮೇಲೆ ಬರ್ತಿದೆ ಹಾಯ್ ನಾನು ತ್ರಿಸುರವನ್ನೇ ಹುಡುಕ್ತಾ ಇದ್ದೆ ಅದಕ್ಕೆ ಇಲ್ಲಿ ಬಂದಿರೋದು ಹೇಳಿ ಕರೆಕ್ಟ್ ಹಾಯ್ ಹಲೋ ಇನ್ನು ಯಾಕೆ ಇಲ್ಲೇ ಇದೆಯಾ ಸಾರಿ ನಂಗೆ ನಿಮ್ನ ನೋಡ್ಬಿಟ್ಟು ಶಾಕ್ ಆಗೋಯ್ತು ನಮ್ಮ ಮನೆಯಲ್ಲಿ ನನ್ನೇ ನೋಡಕ್ ಶಾಕ್ ಆಯ್ತಾ ಇಲ್ಲ ಇಲ್ಲ ಆ ತರ ಅಲ್ಲ ಆಕ್ಚುಲಿ ಏನಂದ್ರೆ ನಿಮ್ನ ನೋಡಿ ನಂಗೆ ಖುಷಿನೇ ಆಗ್ತಾ ಇದೆ ನಂಗೆ ಮ್ಯಾಮ್ ಹಲೋ ಐಮ್ ಸಾರಿ ನಾನು ಅರ್ಜುನ್ ಫ್ರೆಂಡ್ ಅಂತ ನಿಮಗೆ ಮುಂಚೆನೇ ಹೇಳಬೇಕಾಗಿತ್ತು ಐಮ್ ಸಾರಿ ನಾನು ಹೇಳಲಿಲ್ಲ ಐ ಗಾಟ್ ಕನ್ಫ್ಯೂಸ್ಡ್ ಐ ಆಮ್ ರಿಯಲಿ ಸಾರಿ ಅರ್ಜುನ್ ಫ್ರೆಂಡ್ ಮೊದಲೇ ಏನಾಗಿತ್ತು ಹೇಳಕ್ಕೆ ನರ್ವಸ್ ಆಗಿಬಿಟ್ಟೆ ಮ್ಯಾಮ್ ನಾನು ಕ್ರೀಪಿ ಮ್ಯಾನ್ ಅರ್ಜುನ್ ಫ್ರೆಂಡ್ ಬೇರೆ ಪೊಲೀಸ್ನ ಕರೆಯೋ ಎಲ್ಲ ಲಕ್ಷಣಗಳು ಇವೆ ಒಳಗೆ ಬಾ ಇಲ್ಲ ಇಲ್ಲ ಆಕ್ಚುಲಿ ಇದು ಸ್ಟೈಲ್ ಆಮ್ ಅ ರ್ಯಾಪರ್ ಸೊ ಯಾ
ಬರ್ತೀರಿ ಕೇಳು. ಯಾರು ನೀನು? ನಾನು ಎಂ ಸಿ ಸಭಾಷ್. ಎಂ ಸಿ ಅಂದ್ರೆ? ಎಂ ಸಿ ಅಂದ್ರೆ ಏನ್ ಹಂಗಂದ್ರೆ ಎಂ ಸಿ ಅಂದ್ರೆ ಮ್ಯಾಮ್ ನಾನು ಸುಭಾಷ್ ಚಂದ್ರ ಮೌಳಿ ಅಂತ ಅಮ್ಮ ರಾಪರ್. ಸೊ ನಾನು ಎಂ ಸಿ ಸುಭಾಷ್. ಆದ್ರೆ ಅದು ಎಂ ಸಿ ಸುಭಾಷ್ ಅಲ್ವಾ? ಸುಭಾಷ್ ಯಾಕೆ ಅಂದ್ರೆ ಸುಭಾಷ್ ಅರ್ಜುನ್ ಒಂದ್ ಕಡೆ ನಿಂತ್ಕೊಳಕ್ ಬರಲ್ವಾ ನಿಮ್ಗೆ? ಆ ಗ್ರಿಲ್ ಹಿಡ್ಕೊ ಹೋಗು ಕಬ್ಣ. ಬ್ಯಾಗ್ ಏನ್ ಮಾಡ್ತಿದ್ದೆ ಇಲ್ಲಿ? ಹಲೋ, ಹೊರಗಡೆ ಬಾ. ಏನದು ಬ್ಯಾಗ್ಸು? ನಂದೇ ಬ್ಯಾಗ್ಸ್ ಮಗ, ಡೋಂಟ್ ವರಿ. ಅದು ಗೊತ್ತಿದೆ, ಇಲ್ಲೇನ್ ಮಾಡ್ತಿದೆ? ಬರ್ತಾ ಇದೆಯೋ? ಏನಾಯ್ತು? ಬರ್ತಾ ಇದೆ. ಏನ್ ಬರ್ತಾ ಇದೆ? ಅರ್ಜೆಂಟ್ ಆಗಿ ಬರ್ತಾ ಇದೆ. ಬೇಜಾನ್ ಬರ್ತಾ ಇದೆಯೋ? ತುಂಬಾ ಬರ್ತಾ ಇದೆ. ಎಲ್ಲೋಗ್ಬೇಕು ಹೇಳು. ಈ ಕಡೆ ಅಲ್ವಾ ನಿಮ್ ಬಾತ್ರೂಮು? ಬಂದೇರು ನಿಮಿಷ. ಅರ್ಜುನ್, ಅರ್ಜುನ್, ಎಷ್ಟು ಹೇಳ್ಬೇಕ್ರಿ ನಿಮ್ಗಳಿಗೆ? ನಾನೇನು ವಾರಕ್ಕೊಂದ್ಸತಿ ಇಲ್ಲಿಗೆ ಬಂದು ನನ್ನ ಎನರ್ಜಿನೆಲ್ಲ ವೇಸ್ಟ್ ಮಾಡ್ಕೋಬೇಕಾ? 405 ನಮ್ ಪಾರ್ಕಿಂಗ್ ಸ್ಪಾಟ್. ಎಷ್ಟ್ ಹೇಳಿದ್ರು ಅಲ್ಲೇ ಪಾರ್ಕ್ ಮಾಡ್ತೀರಲ್ಲ, ಒಂದ್ ಲಿಮಿಟ್ ಅನ್ನೋದಿಲ್ವಾ? ಇಡೀ ಅಪಾರ್ಟ್ಮೆಂಟ್ಗೆ ನಿಮ್ ಕಂಡ್ರೆ ಸಾಕಾಗೋಗಿದೆ. ಬಾಡ್ಗೆಗಿರೋರ್ದೆಲ್ಲ ಇದೇ ಪ್ರಾಬ್ಲಮ್, ತಾವೇ ಓನರ್ಸ್ ಅನ್ಕೊಂಡ್ಬಿಡ್ತಾರೆ. ಇದನ್ನ ನಿಮ್ ಹತ್ರ ಅಲ್ಲ, ನಿಮ್ ಓನರ್ ಹತ್ರನೇ ಮಾತಾಡ್ಬೇಕು. ಮೊದ್ಲ ಆ ಕಾರ್ ತೆಗೆ. ಆಂಟಿ, ಒಂದೇ ಒಂದ್ ನಿಮಿಷ. ಐ ವಾಂಟ್ ಇಟ್ ರಿಮೂವ್ ನೌ. ಆಂಟಿ, ಫ್ರೀಡಮ್ ಆಫ್ ಸ್ಪೀಚ್. ಫಸ್ಟ್ ಆಫ್ ಆಲ್, ನಿಮ್ ಹತ್ರ ಕಾರ್ ಇಲ್ಲ. ಸೆಕೆಂಡ್ ಆಫ್ ಆಲ್, ನಮ್ಮ ಹತ್ರನೂ ಕಾರ್ ಇಲ್ಲ. ಸೊ ವಾಟ್ ಇಸ್ ಆಲ್ ದಿಸ್? ಓ, ನಿಮ್ ಹತ್ರ ಕಾರ್ ಇಲ್ವಾ ಆಂಟಿ? ಇರೋ ಮೂರ್ ಜನ ಕಾರ್ ಯಾಕಮ್ಮ? ಮತ್ ಪಾರ್ಕಿಂಗ್ ಸ್ಪಾಟ್ ಯಾಕೆ ಬೇಕಾ ಆಂಟಿ? ಅದೆಲ್ಲ ನಿಂಗೆ ಯಾಕೆ? ನಾನೇನಿಲ್ಲಿ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಬಂದಿಲ್ಲ. ಈಗ ತಾನೇ ಬಂದಿದ್ದೀರಾ, ಅಂಕಲ್ ಬಗ್ಗೆ ಮಾತಾಡೇ ಇಲ್ಲ, ಹೇಗಿದ್ದಾರೆ? ಅಯ್ಯೋ, ಅವ್ರ ಬಗ್ಗೆ ಮಾತಾಡ್ಬೇಡಮ್ಮ, ತಗೊಳ್ಳಿ ತಿನ್ನಿ. ನನಗಂತೂ ಸಾಕಾಗಿ ಹೋಗಿದೆ. ಮದುವೆ ಆದಾಗಿಂದ ಇದೇ ಪ್ರಾಬ್ಲಮ್. ಅದೇನೋ ಇಡೀ ದಿನ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಬಿದ್ದಿರ್ತಾರೆ. ಮೊದಲು ಅದ್ಯಾವುದೋ ಕ್ಯಾಟ್ ವಿಡಿಯೋಸ್ ಅಂತೆ, ಇವಾಗ ವಿಧವಿಧವಾದ ಗೋಲ್ಡ್ ಡಿಗರ್ ವಿಡಿಯೋಸ್ ನೋಡ್ತಾ ಕೂತಿರ್ತಾರೆ. ಮುಟ್ಟಾಳ್ರೆ ಹೀಗೆ ಹೇಳೋದು? ಅದು ನಿಜ. ಅವ್ರೊಂದ್ ಕಡೆ ಫರ್ನಿಚರ್ ತರ ಬಿದ್ದಿರ್ತಾರೆ, ಇನ್ನೊಂದ್ ಕಡೆ ನನ್ ಮಗಳು ನಿನ್ನೆ ರಾತ್ರಿ 1 ಗಂಟೆಗೆ ಬಂದಿದ್ದಾಳಮ್ಮ, midnight 1 AM. ಪಾಪ ಆಂಟಿ. ನಿಂಗ್ ಗೊತ್ತಾ ಏನ್ ಪಾಪ ಅಂತೀಯ? ಬೆಳಗ್ಗೆ 1 AM ಅಲ್ಲ, ರಾತ್ರಿ ಇಲ್ಲ ಬೆಳಗ್ಗೆ ಏನೋ ಒಂದು. ಹಾ, ಮಧ್ಯರಾತ್ರಿ ಬಂದಿದ್ದಾಳೆ, ಬರೋದಲ್ದೆ ಪಿಕ್ಚರ್ಸ್ ಅಪ್ಲೋಡ್ ಮಾಡ್ತಾ ಇದ್ದಾಳಮ್ಮ ಅವಳು. ಅಮ್ಮ ತ್ರಿಷಾ, ಈ ಫೇಸ್ಬುಕ್ ಅಲ್ಲಿ ಪಿಕ್ಚರ್ಸ್ ಹೇಗೆ ಅಪ್ಲೋಡ್ ಮಾಡೋದು ಒಂಚೂರು ಹೇಳ್ಕೊಟ್ಟಿದ್ದೆ. ಹೇಳ್ಕೊಟ್ಟಿದ್ನಲ್ಲ ಆಂಟಿ. ಅಯ್ಯೋ, ವಯಸ್ಸಾಯ್ತಮ್ಮ ನಂಗೆ. ಇದು ಫೇಸ್ಬುಕ್ ಅಲ್ಲಿ ಹಿಂಗೊಂದು ಗ್ಯಾಲರಿ ವ್ಯೂ ಅಂತ ಇರುತ್ತೆ, ಅಲ್ಲಿ ಹೋಗಿ
ಹಾಯ್ ಆಂಟಿ. ಹಲೋ ಹಲೋ ಹಲೋ. ಆಮೇಲೆ ಫೋಟೋ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ?